ಸರ್ ಇಲ್ಲಿವರೆಗೂ ಬಿಜೆಪಿ ಗವರ್ಮೆಂಟ್ ಅವರು ಅದೃಷ್ಟ ಚೆನ್ನಾಗಿತ್ತು ಸರ್, ಬಂದ್ರು ಆಡಳಿತ ಮಾಡಿದ್ರು. ಇನ್ಮೇಲೆ ನರೇಂದ್ರ ಮೋದಿ ಸರ್, ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದ್ರೆ ಡೆಲ್ಲಿ ಒಳಗಡೆ ಹೇಳ್ಬಿಟ್ಟು ಬರ್ಬೇಕಾಯ್ತು, ಕರ್ನಾಟಕ ರಾಜ್ಯಕ್ಕೆ ಇಂತಿಂತ ಕೆಲಸ ಮಾಡಿದೀನಿ ದಯಮಾಡಿ ಓಟ್ ಕೊಡಿ ಅಂತ ಕೇಳಿದ್ರೆ ಅವರು ಪ್ರಧಾನಮಂತ್ರಿ ಆಗ್ತಿದ್ರು. ಏನೂ ಇಲ್ಲ ಸರ್, ಬರೀ ಬಿಜೆಪಿ ಬಿಜೆಪಿ ಅಂತ ಭಾಷಣ ಮಾಡ್ಕೊಂಡು ಹೂವು ಮೇಲೆ ಹಾಕೊಂಡು ಈ ಮಶಾನದಲ್ಲಿ ಸಾವು ತಗೋಯ್ತಾರಲ್ಲ, ಆ ಥರ ಬಂದರೆ ಪ್ರಯೋಜನ ಇಲ್ಲ. ಆದರೆ ಕರ್ನಾಟಕಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಪ್ರಚಾರ ಮಾಡಿದರೆ ಚೆನ್ನಾಗಿರ್ತಿತ್ತು. ಲೋಕಸಭೆ ಎಲೆಕ್ಷನ್ ಏನು ಕತೆ ಸರ್? ಸರ್, ಲೋಕಸಭೆ ಈಗ ಅವ್ರು ಹೇಳ್ತಿದ್ರು ಕರ್ನಾಟಕ ಇದು ಭಾರತ ಕಾಂಗ್ರೆಸ್ ಭಾರತ ಮುಕ್ತ ಕಾಂಗ್ರೆಸ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಈಗ ಬಿಜೆಪಿ ಮುಕ್ತ ಭಾರತ ಆಗುವಂತ ಕಾಲ ಪ್ರಾರಂಭ ಆಗದೆ ರಾಹುಲ್ ಗಾಂಧಿ ಸರ್ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಮೂರು ಜನ ಪ್ರಧಾನಮಂತ್ರಿ ಕೊಟ್ಟಂತ ವಂಶ, ಇಂದಿರಾ ಗಾಂಧಿ ವಂಶ, ನೆಹರು ಅವರು, ರಾಜೀವ್ ಗಾಂಧಿ ಅವರು, ಅದು ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ನೆಕ್ಸ್ಟ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಇಡೀ ರಾಜ್ಯ ಎಲ್ಲ ದೇಶದ ಜನ ಮತ್ತೆ ರಿವರ್ಸ್ ಆಗಿ ಆ ಮನತನಕ್ಕೆ ಗೌರವ ಕೊಟ್ಟು ಅವ್ರನ್ನೇ ಕೂಡ ಪ್ರಧಾನಿ ಆಗುವಂತ ಅವಕಾಶವನ್ನು ಕಲ್ಪಿಸ್ತಾರೆ. ಇನ್ನೇನಿದ್ರು ನರೇಂದ್ರ ಮೋದಿ ಬರೀ ಜಾತಿ ಧರ್ಮ ಕೋಮು ಗಲಭೆ. ಈ ವಿಡಿಯೋದ ಪ್ರಾಯೋಜಕರು ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪ್ರತಿನಿತ್ಯ ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಕುಡಿಯಿರಿ, ಬಿಪಿ, ಶುಗರ್, ಮೈಕೈ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಮುಕ್ತಿ ಪಡೆಯಿರಿ. ಊರಿಗೌಡ, ನಂಜೇಗೌಡ, ಆಮೇಲೆ ಟಿಪ್ಪು ಸುಲ್ತಾನ್ ಇವತ್ತರಿಂದಾನೇ ಓಟ್ ಕೇಳಿದ್ರೆ ಯಾರು ಹಾಕಲ್ಲ. ಮೈಸೂರು ಸರ್, ರಾಮನಗರ ಡಿಸ್ಟಿಕ್ಕು. ಈಗ ರಾಮನಗರದಲ್ಲಿ ನೆಕ್ಸ್ಟ್ ಯಾರಾದರೂ ದೊಡ್ಡ ಲೀಡರ್ ನಿಲ್ಲಿಸ್ಬಿಟ್ರೆ ಏನಾದರೂ? ಸರ್, ರಾಮನಗರದಲ್ಲಿ ಅಂದರೆ ಅದು ಈ ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಗೊತ್ತೇ ಇದೆ, ಟಿ ವಿ ಅವರು ನಾವು ಹೇಳೋಕೆ ಹೋಗಲ್ಲ. ಅಂದರೆ ಜನತಾದಳ ಅದು ಮೊದಲಿಂದ ಇತ್ತು. ಇವತ್ತೇನಾದ್ರು ಈ ಕರ್ನಾಟಕದಲ್ಲಿ ಬಿಜೆಪಿ ಬರಬೇಕಾದ್ರೆ ನಮ್ಮ ಕುಮಾರಸ್ವಾಮಿ ಅವ್ರ ಕಾರಣ. ಯಾಕಪ್ಪ ಅಂತಂದರೆ ಅವ್ರು ತಗೊಂಡ್ಬಂದು ಕರ್ನಾಟಕ ಬಿಟ್ಬಿಟ್ರು ಇವ್ರನ್ನ, ಆವತ್ತಿಂದ ಇವ್ರು ಬಲ್ತ್ಬಿಟ್ರು ಬಿಜೆಪಿ ಅವ್ರು, ಇಲ್ಲಾಂದ್ರೆ ಜನತಾದಳ ಕಾಂಗ್ರೆಸ್ ಎರಡೇ ಇರ್ತಿತ್ತು, ರಾಮರಾಜ್ಯ ಆಗ್ತಿತ್ತು. ತಂದು ಒಳಗ್ಬಿಟ್ರು, ಎಲ್ಲ ಲೂಟಿ ಹೊಡೆದ್ರು, ಬರೀ ಧರ್ಮ ಹಿಂದೂ ಅಲ್ಲಿ ಇವ್ರು ಹೊಡಿತಾರೆ ಇಲ್ಲಿ ಇವ್ರು ಹೊಡಿತಾರೆ ಅಂತ ಹೇಳಿ ಎದುರಿಸಿ ಜನಗಳ ಮನಸ್ಸನ್ನೆಲ್ಲ ಮರಳು ಮಾಡಿ ಆ ಓಟ್ ಕಿತ್ಕೊಂಡು ವಿಧಾನಸೌಧಕ್ಕೆ ಬಂದರು. ಆಮೇಲೆ ಇದುವರೆಗೂ ಬಿಜೆಪಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಸರ್ಕಾರ ಇಡೀ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲೇ ಇಲ್ಲ. ಎಮ್ ಎಲ್ ಎಗಳು ಕತ್ಕೋದು ಆ ರಾಜಸ್ಥಾನದಲ್ಲಿ ನೋಡಿದ್ರೆ ಹಂಗಾಡಿಸ್ತಾವ್ರೆ, ಬಿ ಆ ಮಧ್ಯಪ್ರದೇಶದಲ್ಲಿ ಕಿತ್ಕೊಂಡ್ರು ಸರ್. ಅದು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಎಂಜಲು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಭಿಕ್ಷಾನ ಕದ್ಕೋಗಿ ಅವರು ಅಧಿಕಾರ ಮಾಡ್ತಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಇದು ಈ ಮೋದಿ ಮಾತಾಡೋಕೆ ಹಕ್ಕಿದೆಯಾ ಸರ್? ರಾಜಸ್ಥಾನದಲ್ಲಿ ಅಲ್ಲಾಡಿಸ್ತಾವ್ರೆ, ಮಹಾರಾಷ್ಟ್ರದಲ್ಲಿ ಕಿತ್ಕೊಂಡ್ರು. ಆಮೇಲೆ ಇಲ್ಲಿ ಬೇರೆ ಒಂದು ಹತ್ತು ಸರ್, ಇಲ್ಲಿ ಬೇರೆ ಒಂದು ಹತ್ತಂದಿದ್ದಾನೆ ಎಮ್ ಎಲ್ ಎ ಎತ್ಕೋಗಿ ಸರ್ಕಾರ ಮಾಡಿಬಿಟ್ಟು ನಾವು ರಾಮರಾಜ್ಯ ಕೊಡ್ತೀವಿ ಅಂತಾರೆ. ಅದ್ಯಾರೋ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ಏನಾದರೂ ಜಾತಿ ಗೀತಿ ಧರ್ಮ ಗಿರ್ಮ ಅಂದರೆ ಓಟ್ ಕೊಡೋಲ್ಲ ಜನ. ಕರ್ನಾಟಕ ಮುಕ್ತ ಬಿ ಜೆ ಪಿನ ಮಾಡೋಕ್ಕೆ ಒಂದು ಅವಕಾಶ ಈ ರಾಜ್ಯ ಜನ ಕಾಂಗ್ರೆಸ್ ಕೊಟ್ಟವರೆ. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಮಾಡ್ತಾರೆ, ಮುಗ್ಧ ಜೀವಿ ಅಂದರೆ ಅವನಂಥ ಅಪರೂಪ ರಾಜಕಾರಣಿ ಕರ್ನಾಟಕದಲ್ಲಿ ಹುಟ್ಟುತ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಮುಂದೆ ಇದುವರೆಗೂ ಕೂಡ ಹುಟ್ಟಿರ್ತಾರೆ ಈ ಜೀವಮಾನದಲ್ಲಿ ಕರ್ನಾಟಕದಲ್ಲಿ ಅಂಥ ರಾಜಕಾರಣಿ ಸಿಕ್ಕಲ್ಲ ಅವ್ರಿಗೆ. ಸಂಪೂರ್ಣವಾಗಿ ನಮ್ಮ ರಾಮನಗರ ಜಿಲ್ಲೆಯ ಡಿ ಕೆ ಶಿವಕುಮಾರ್ ಅವರು, ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯನವರು ಈ ಆಡಳಿತವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ. ಈ ರಾಜ್ಯ ಇನ್ನು ಮುಂದೆ ಕಾಂಗ್ರೆಸ್ಸು ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ, ಆಲ್ ಇಂಡಿಯಾದಲ್ಲಿ ಇಲ್ಲಿಂದಲೇ ಆಲ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ ಒಂದು ಮೆಟ್ಲು ಅಂತೇಳಿ. ನಿಮಗೆ ಬಿಪಿ ಶುಗರ್ ಇದೆಯಾ? ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಯಾವಾಗಲೂ ಸುಸ್ತು, ಮೈಕೈ ನೋವು ಅನಿಸುತ್ತಾ? ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯಾ? ಹಾಗಿದ್ದರೆ ಬಳಸಿ ಸಂಜೀವಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. 9 ಸಿರಿಧಾನ್ಯಗಳು, 9 ಡ್ರೈ ಫ್ರೂಟ್ಸ್, 6 ಕಾಳುಗಳು, ಅದರಲ್ಲಿ ಕೆಲವು ಕಾಳುಗಳನ್ನ ಮೊಳಕೆ ಕಟ್ಟಿ ಒಣಗಿಸಿ ಮಣ್ಣಿನ ಮಡಕೆಯಲ್ಲಿ ಹುರಿದು ಕಲ್ಲಿನ ಮಿಷಿನ್ ಅಲ್ಲಿ ಪುಡಿ ಮಾಡಿ ತಯಾರಿಸಿರುತ್ತಾರೆ. ಇದನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಬಿಪಿ ಶುಗರ್ ಇದ್ರೆ ಒಂದೇ ತಿಂಗಳಿನಲ್ಲಿ ಕಡಿಮೆಯಾಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಇದನ್ನ 2 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದರೂ ಕುಡಿಯಬಹುದು. ಸಂಜೀವಿನಿ ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಬೇಡದ ಕೊಬ್ಬಿನಾಂಶಗಳನ್ನು ಕರಗಿಸಿ ಸುಸ್ತು ನಿಶಕ್ತಿ ದೂರಗೊಳಿಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ರೋಗ ಬರದೇ ಇರೋ ರೀತಿ ತಡೆಯುತ್ತೆ. ಸಂಜೀವಿನಿ ಕುಡಿಯಿರಿ, ಆರೋಗ್ಯವನ್ನ ಹೆಚ್ಚಿಸಿ.